ಏನೋ ಮೂರನೇ ಗೌನಗಳ ಸಪ್ಲೆ ಗಿಡಿತಿ ನಂದ ಎದ್ದಾಳಾದ ಬಾರದ ಎದ್ದದು ಬದುವಾದಾರ್ಯ ಏಳೆಳಗಿ ನಾಲ್ಕು ಪಾಟಲೊನೆ ದಂಡಲ್ಲೋ ಒಬ್ಬ ನಡುದೆ ನಂದ ನನ್ನಂತ ದೀರ್ದು ನಂತ ಕಲು ಬರುತ್ತಾನೆ ಇಳುಸುರುದಕ್ಕು ದಂಡ ಗನು ಗುರು ಅಂದಾನು ಆಗ ನೋಡಿನ ಬಾಮೈ ಬಾಮೈ ಲಿಂಗ್ ಕೇಳೋದ ಬಳುಗಾಗೆ ನನ್ನಾನೇ ನೋಡಯ್ಯ ಕೂದಾಲ ನೋಡಿನ ದಂಡೆಷ್ಟು ದಳುಗೆಷ್ಟು ಮಂದೆಷ್ಟು ಮದ್ಬಾಲ ಇರು ಎಂಬತ್ತೇ ಕೋಟಿ ಸುತ್ತೇನೆ ಹಾಕೊಂಡು ಜಡಿಯಾನ ನಡೆದೇನೋ ಇರುವೇನೆ ತೂರಕ್ಕೆ ಸೆಂದೇ ಇಲ್ಲೋದಂಗೆ ಅಂತಂಬ ತೂರದಿನಂತ ಕಳ ಬರುತ್ತಾನಿಳಿಸೋ ದಂಡಂದಾನು ಉಗ್ರರು ನರಸಿಂಹನ ಕೇಳದೊಳಗಾಗಿ ಎದ್ದವನೇ ನರಸಿಂಹ ಉಗ್ರನೇ ಪ್ರತಾಪ ತಾಳಿದು ಕಾರಣದಿಂದ ಭೂಮಿ ತುಳಿದೈದಾನೆ ಭೂಲೋಕ ಬಂದೈತೆ ಪರ್ವತ ಉಂಡಲ್ಲೋ ಕೈಯಲ್ಲಿಡು ಕಂಡವನೇ ಕೇಳು ಕೇಳೋ ಗಿರಿಯಣ್ಣಲ್ಲಿ ಕಾಣೋದೆ ಆ ಊರಂದ ತಿರುಗಣೇನೆ ಪಟ್ಟಣ ನರಸಿಂಹ ನೀನು ಕೇಳೋ ಸುಟ್ಟೇನಣ್ಣ ಅದನ್ನ ಅರುಗಳಿಗಾಗೋ ಊಟ ಬಾ ಆಗ ಅಣ್ಣ ಪರ್ವತುಂಡೆ ಕೈಯಲ್ಲಿ ಹಿಡ್ಕೊಂಡು ಬಿಟ್ಟೈನಿ ಅಂದ್ರೆ ಅಲ್ಲಿ ಕಾಣ ತಿರುಗಿಪಟ್ಟ ಹಿಂಗಲ್ಲ ಸುಟ್ಟು ಕರುಗಲ್ ಮಾಡ್ಬಿಡ್ತೀನಿ ಅಣ್ಣ ಅಂದ ಆಗ ಕಾಟ ಹೇಳಿದ ಅಶ್ವತ್ಥ ನರಸಿಂಹ ತಾಯಿ ಮುಂದೆ ಕರ ನಾಗದಾಡ್ದಂಗೆ ನನ್ನ ಮುಂದೆ ನಾಗದಾಡ್ಬೇಕು ಹೊರ್ತು ಬೇರೆ ಊರ್ ತಗೋ ಹೋದ್ರೆ ಕಿವಿ ಮೂಗು ಕೂಡ ಕೊಯ್ತಿರ್ಕಣಪ್ಪ ಅಂತಂದು ಹೇಳಿದೆ ಕಾಟಯ್ಯ ಉಗ್ರ ನರಸಿಂಹ ಜೋರಾಗ ಹೋಗ್ಬಿಟ್ಟು ಹಾಗೆ ಮಾಡ್ಬಿಟ್ಟ ಬಂದ್ ಕುತ್ಕೊಂಡಲ್ಲ ಯಾರ್ದು ಕಾಟ ನಡೆದಂಗಾತು ಆಗ ಸಿತ್ತ ಹಿಂಗ್ ಕೇಳಿದಂತೆ ಇಲ್ಲಣ್ಣ ದಡ್ಡಕ್ಕೆ ಸಣ್ಣಕ್ಕೆ ಅವತ್ತ ಮಾಡ್ಬೇಕು ಊಟ ಕಾಕಬೇಕು ಆಗ ಒಂದ್ ರಾತ್ರಿ ಒಪ್ಪತ್ ಕಳಿಬೇಕು ಬೆಳಗ್ಗೆ ದಂಡು ದಳ ಕಟ್ಕೊಂಡು ಸೌಬೇರಿ ಹೊಡಿಸ್ಕೊಂಡು ಇಲ್ಲಿಂದ ನಾವು ಮುಂದಕ್ ತಡ ಇರ್ಬೇಕು ಅಂತಂದು ಸಿತ್ತ ಹಠಾ ಸಾಯಿಸ್ಬಿಟ್ಟು ಕಾಟ ಇದ್ಮೇಲೆ ಆಗ ಕಾಟ ಇನ್ನೇನ್ ಮಾಡ್ತಾನೆ ಒಬ್ಬಂದ್ ಏನ್ ನಡೀತೈತಿ ಆಗ ಮಾಡ್ದ ಆಯ್ತಪ್ಪ ನಿಂಬುದ್ ನಿಮ್ ಕೈಯಾಗಪ್ಪ ಇಳಿಸ್ಕೊಂಡ್ರಿ ದಂಡ ಅಂತ ದಂಡ ಇಳಿಸ್ಬಿಟ್ರು ದಡ್ಡ ಕಣ್ಣಕ್ಕೆ ಅವತ್ಲ ಮಾಡಿ ಆ ಜನಗಳ ರೋ ಸಿಕ್ತಲ್ಲ ಅವ್ರಿಗೆಲ್ಲರಿಗೆ ಊಟಕ್ಕೆ ಹಾಕಿ ಆ ನೀರು ಅಡಿಕೆಲೆ ಪಡಿಕೆಲೆ ಹಾಕಿಕೊಂಡು ನೀರು ಕುಡಿದು ಆಗ ಸ್ವಲ್ಪ ಮಾತುಕತೆ ಆಡ್ಬೇಕಂತಂದು ಸ್ವಲ್ಪ ಮಾತಾಡೋರು ಮಾತಾಡ್ತಿದ್ರು ಕುಕ್ಕಂಡ್ರ ಕುಕ್ಕಂತಿದ್ರು ಮಣಿಕಂಡ್ರ ಮಣಿಕಂತಿದ್ರು ಅಂತರವಾಗಿ ನಿಶ್ಶಬ್ದ ಆಗೋಗ್ಬಿಟ್ಟು ಜನ ರೋಸಿತ್ತು ಮೂರಿನ ಮೂರಾದ್ರು ಬರ್ಬೇಕಾದ್ರೆ ಹುಡುಗಾಟೇನಪ್ಪ ಆಗ ಮಣಿಕಾಣ್ ಕಾಣ್ರಿ ಏನಾತಪ್ಪ ಅಂದ್ರೆ ಕಾಟಯ್ಯ ಮಾಯದ್ ಬೀಯ ಹೇಳಿ ಸುಮ್ಮನೆ ಕಂಡ ಆಗ ಮಾಯದ್ ಬೀಯ ಹೇಳಿ ಯಾವ ಮಕ್ಕಳನ್ನ ಎರಗುಂಟೆ ಎರಗಿನ್ನ ಅಂತಂದು ತಿರುಣಿ ಪಟ್ಟದವನು ಅವನು ಚಿಕ್ಕದಾಗ ಒಂದು ಬ್ಯಾಟೆ ಆಡ್ಬೇಕಂತಂದು ಇವೊಂದು ಏಳೆಂಟು ಜನ ಹುಡುಗರನ್ನೆಲ್ಲ ಕಳ್ಕೊಂಡ್ರಂತ ಕರ್ಕೊಂಡು ಅವನು ಸಣ್ಣದಾಗ ಒಂದು ಬ್ಯಾಟೆ ಆಡಕ್ ಬಂದ ಈ ಕಾಡು ಕರಿಮೇಲೆ ಎಂದು ಸೂರ್ಯನ ನೆಲ ಕಾಣದಂತ ಜಾಗ ಆಡು ಅಗಲತ್ತಾಗೈತೆ ಅವತ್ತು ಯಾಕೆ ಈ ವಜ್ರ ದಳ್ಳಿನ ರವೆ ಆ ಕೊಡಗಿಂದು ಆಗ ಕಳ್ಕೊಂಡ್ ಆಡ್ಕೊಂತ ಬಂದ್ರು ಒಂದ್ ಎರಗುಂಟೆ ಎರಡು ಜನ ಒಂದ್ ಎದ್ದು ಏಣಿಂಜಲ್ ಗುಂಡಿನ ಮೇಲೆ ದೊಡ್ಡ ಗುಂಡು ಆ ಗುಂಡಿನ ಮೇಲೆ ಕುಕ್ಕಂತ ಅವನ ಅದನ್ನೇ ನೋಡ್ತಿದ್ದ ಏನು ಆಶ್ಚರ್ಯ ಇದು ನಮ್ಮ ಕಾಡು ಕರಿಮೇಲೆ ಜರ ಮೇಲೆ ಪರ ಮೇಲೆ ಪಾಲೆ ಮನೆ ಅಂತಂದು ಎಂದು ಸೂರ್ಯನ ನೆರಳು ಬೀಳದಂತ ಜಾಗದಲ್ಲಿ ಇವತ್ತು ಆ ಸಕ್ಕಟ್ಟ ಸರ್ವತ್ತು ಹನ್ನೆರಡು ಮಟ್ಟಿನಂಗೆ ನಿದ್ರೆ ಮಾಡುವ ಸಮಯದಲ್ಲಿ ಹಾಡು ಅಗಲತ್ತಾಗಬೇಕಾದಾಗ ಇದೇನೋ ಒಂದು ಕಲಸ ಅಲ್ಲಿ ಇದೆ ಅಂತಂದು ಅವನು ಯೋಜನೆ ಮಾಡ್ದ ಕುತ್ಕೊಂಡದ್ದ ಇವ್ರು ಸಳಪಾರ ಬಂದು ಅಲ್ಲಿ ಸುತ್ತ ಇಲ್ಲಿ ಸುತ್ತ ಅಲ್ಲಿಗೆ ಬಂದ್ಬಿಟ್ರು ನೋಡಿದ್ರು ನಾಯಿ ಕಿಮ್ಮಕ್ಕಮ್ಮಂಗಲ್ಲ ಮನುಷ್ಯರ ಗೊಡ್ರಕ್ಕಂದಮ್ಮಂಗಲ್ಲ ನಿಶ್ಶಬ್ದ ಆಗಿಬಿಟ್ಟ ಎಂದ್ರು ಪಟ್ಟ ಓಟ ಬಿದ್ದು ಬಿಟ್ಟದಂಡ್ ಎಲ್ಲಿ ಬಿದ್ದದಂಡ್ ಅಲ್ಲಿ ಬಿತ್ತು ಹಾಗೆ ಮಗು ದಳಪತಿ ಕಲ್ಪಲ್ಲ ಬಾಯಾಗ ಒಣ ಹೋದ್ರು ದಿಕ್ಕಲ್ಲ ಹಂಗ ಬಿದ್ದವ್ ಯಾಕೆ ಆರ್ಗಾದವ್ ದೂರ ಹಿಡಿದಿನಿ ಮೂರ್ಗಾದವ್ ಸೊಪ್ಪ ಹಿಡಿದಿನಿ ಎದ್ದಾಳಬಾರ್ದು ಎದ್ದು ಎಳೆ ಹೇಳ ಹದಿನಾಲ್ಕು ಪಟ್ಟಲ್ ತಂಡ ನಾನು ಅಬ್ನೇ ಬಿಡೋದು ಯಾಕೆ ಅಂತ ಸೂರ ಬಾಯಕ್ ನೋಡವಂಗ ಮಕ್ಕಳ ನಾನು ಏನ್ ಮಾಡ್ಬೇಕು ತಿಂದ ಕಳ್ ಬಿಗಿಯತ್ತು ಮಾಡಿದ ಹಾಗೆ ಮಾಡಿಬಿಟ್ಟು ಕಳಪರಮನ ಬಾಳ ಯತ್ನ ಮಾಡಿಬಿಟ್ರು ಓಹೋ ಪಾಯೆ ಮೂವತ್ಮಣ ಪಚ್ಚೆ ಮೂವತ್ಮಣ ಒಂದು ಒದ್ದುಡ್ದು ಒಂದು ಕೋಟಿಗೆ ಬಾಳತಕ್ಕಂತ ಗೊಡಗನ ನಾನು ತಾಣೋಗಿ ನಾವು ನಮ್ಮ ಸ್ವಾಮಿ ನೆತ್ತಿ ಮ್ಯಾಗ ಒಂದ್ ಸ್ವಲ್ಪ ಹತ್ತಾರು ನಮ್ಮ ರಾಜನ ಮ್ಯಾಗ ಹಿಡಿಬೇಕು ಯಾರ ಮೇಲೆ ಆ ಎರಗುಂಟೆ ಎರಜಿನ ಮ್ಯಾಲ ಅವ್ರು ಸ್ವಲ್ಪ ಮನಸ್ ಮಾಡಿಬಿಟ್ರು ಅವ್ರು ಮನಸ್ ಮಾಡಿದಾಗ ಏನಾಯ್ತಪ್ಪ ಅಂದ್ರೆ ಮಾತುಕತೆ ನಡೆಸಿಕೊಂಡು ಅಲ್ಲೆಲ್ಲ ಗುಟ್ಟಾಗಿ ಹೋಗ್ಬಿಟ್ರು ಎಲ್ಲಿಗೆ ಆ ಎರಗುಂಟೆ ಎರಜಿನ ತಗ
అవును దర్యాబ్బ కల్లా తిరుణిపట్టు రాజయుద్ధంగా ఉంది. ఆగావు మాకే వల్లి ఆగే మాడిబిట్ట ఏరే ఏందప్ప ఇంగ వాపస్ బంద్బిట్రల్లో యాకె అంత కేడ కేడ గేరే స్వామి ಯಾವ್ದು ಅರಿಮಗಂದೋ ವ್ಯಾಪಾರದ ಅರಿಮಗಂದೋ ಒಂದೊಂದು ಒದ್ರದಳ್ಳ ಒಂದೊಂದು ಕೋಟಿ ಬಾಳತಕ್ಕಂತ ಗೊಡಗೈತಲ್ಲಿ ಆ ಗೊಡಗ ತಂದು ಒಂದು ಅರಕ್ಷಣಾದ್ರೂ ನೆತ್ತಿಮಗ್ ನಾವು ಹಿಡಿಬೇಕಂತ ಮನಸ್ಸು ಮಾಡಿಕೆ ಬಂದಿದೀವಿ. ಆಗ ನೀನು ಇಳ್ಳೇ ಕೊಟ್ಟದ್ದೆ ಬದ್ದವಾದ್ರೆ ನಾವು ತಂದು ಒಂದು 10 ನಿಮಿಷನಾದ್ರೂ ನಿನ್ ನೆತ್ತಿಮಗ್ ಹಿಡಿದೀವಿ ಅಂತ ಇಲ್ಲೇ ಅಪ್ಪ ಅವನು ಎರಗುಂಟೆ ಎರಜಿಂದ ಅಂದ್ರೆ ಅವನು ಸಣ್ಣನಲ್ಲ ಅವನು ಒಂದು ಊಟ ಹೇಳ್ತಾನೆ ಕಂಡ್ ಕಾಣ್ ಹೇಳ್ತಾನೆ ಹಂಗೈ ಮುಂಗೈ ಮಾಡ್ತಾನೆ ಮುಂಗೈ ಹಂಗೈ ಮಾಡ್ತಾನ ಅವನು ಓಡೇ ಕಾರ ಬಲ್ಲ ಬಲ್ಲ ಅವನು ಹಾಗೇನ್ ಮಾಡ್ಬಿಟ್ಟ ಕೇಳ ಇಲ್ಲಿಯಪ್ಪ ಯಾವ್ದಾರಿ ಮಗಂದು ಯಾವ ಪರದಾನಿ ಮಗಂದು ಯಾಕಯ್ಯ ಅವ್ರು ಸಿಗ್ದಿ ನಮಗೆ ನಾವು ಬಂದ್ರೆ ದಾರಿ ಏನು ನಾವು ಮಾಡೋ ದಾರಿ ಯಾವ್ದು ಬ್ಯಾಡ್ಕಂಡ್ರಪ್ಪ ಸುಮ್ಮನ್ ಬ್ಯಾಟೆ ಆಡ್ಕೊಂಡ್ ಬರೋದಪ್ಪ ಅಂತ ಬಲರಿ ಬೈ ಕಾಡ ಆದ್ರೆ ಈ ಕಳ್ಪರಂ ಇದ್ರಲ್ಲ ಅವ್ರು ಕೇಳಲೇ ಇಲ್ಲ. ಹಾಗೇನ್ ಮಾಡ್ಬಿಟ್ಟ ಅಪ್ಪ ಯಾವ್ಯಾವ ಮೂಲೆಗ್ ಯಾರ್ಯಾರು ಮರಗಿದ್ರೆ ಅಂತ ಕೇಳ ಹೋಗ್ತಲ್ಲ ಒಬ್ಬ ಈ ಭಾಗದಲ್ಲಿ ಅಲ್ಲೊಬ್ಬ ಒಳ್ಳೆ ಸರಿಯಾಗದಾನೆ ತೊಂಡು ಹುಚ್ಚಾಗ್ಯಾನ ಅಲ್ಲೊಬ್ಬ ಮನೆಗೆ ಅವನೇ ಅಂತ ಅಯ್ಯೋ ಪರಮಾತ್ಮ ಮುಂದೆ ದಳಪತಿ ಕಲ್ಪಲ್ಲ ಆಯ್ಕಂತ ಅವನೇ ಕಣವು ಆರುಗಾವ್ದ ದೂ ಹಿಡಿತಾನೆ ಮೂರುಗಾವ್ದ ಸೊಪ್ಪು ಹಿಡಿತಾನೆ ಎದ್ದಬಾರ್ದ ಎದ್ದವನೇ ಅಂತ ಏಳು ಏಳು 14 ಬಟ್ಟಂತ ಅವನು ಅವನು ಒಬ್ಬನೇ ಬರೋದು ವಿಚಾರ್ತಾನಪ್ಪ ಮಹಾಪರಾಕ್ರಮಿ ಕಣ ಅವನು ಬೇಡಪ್ಪ ಒಳಗೆ ನಿಮ್ಮನ್ನು 8-9 ಜನ ಬರೇ ಒಂದು ಕಗ್ಗದ ಇಕ್ಕೊಂಡು ಎತ್ಕೊಂಡು ಹತ್ತದ ಹೋಗ್ತಾನ ನೀವ್ ಯಾಪಾಟಪ್ಪ ಬೇಡ ಅವ್ರು ಅಡಿಗೆ ಅಂತ ಸುಮ್ಮನೆ ಕೊರಸಾಗಿ ಇಳ್ಯವ ಅಂತ ಅಯ್ಯೋ ನಿಮ್ ತನಗಳದು ಹೋಗ ಇನ್ನ ಯಾವ ಮೂಲೆಗೆ ಯಾರು ಮನಗಿದ್ರಪ್ಪ ಅಂತ ಆಗ ಟಂಕಲ್ ದಿಕ್ಕಬ್ಬ ಅದೇ ಬಿಡಿ ಕುದುರೆ ಅದೇ ಬಿಡಿ ಬೇರೆ ಬರದೈತಿ ಅಲ್ಲಪ್ಪ ಮನೆಗೆ ಅವನೇ ಅಂದ್ರೆ ಅಯ್ಯೋ ಪರಮಾತ್ಮ ಒಗ್ಗುರು ನರಸಿಂಹ ಅವನೇ ಕಣು ಎದ್ದು ಕರಿ 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 ಅಲ್ಲಿ ಭೂಮಿ ತೂದನ ಭೂಮಿನ ಯಜಮಟ್ಟಕ್ಕೆ ಬುರು 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 ಬಂದ್ಬಿಡ್ತು ಒಂದಡಕ್ ಬಲಗೈ ತೋಡಿ ಬಿಟ್ಟವನೇ ಅಂದ್ರೆ ನಮ್ ತಿರುಗಿ ಪಟ್ಟ ಸುಟ್ಟವಾಗಿ ಬಿಡ್ತಕಣಪ್ಪ ಬೇಡಯ್ಯ ಅವ್ರ ಅಡಿಗೆ ಅಂತ ಕೊಡ್ಬೇಕು ಸ್ವಾಮಿ ಇಳ್ಯವ್ ನಮ್ಗೆ ಅಂತ ಅಯ್ಯೋ ನಿಮ್ ಪ್ರಾಣಗಳದು ಹೋಗ ಇನ್ಯಾವ ಮೂಲೆಗೆ ಯಾರು ಮನೆಗಿದ್ರಯ್ಯ ಅಂತ ಆ ಕಡೆ ಪಡುವ ಮೂಡು ದಿಕ್ಕಿನಲ್ಲಿ ಒಬ್ಬ ಕೆಂದು ಕುದುರೆ ಕೆಂಪು ಡೀರೆ ಬಡದೈತಿ ಅಲ್ಲೊಬ್ಬ ಮನೆಗೆ ಅವನಂದು ಅಯ್ಯೋ ಆಕಾಶ ಮಳೆ ಬಲ್ಲ ಭೂಮಿಗಳ ಜಲ ಬಲ್ಲ ಮಾಯಕಾರ ಕಾಟ ಮಾಯದ ಬೀದಿ ಚಳ್ಳಿ ಅನ್ಕೊಳ ಜನಗಳಿಗೆ ನಾ ಮಾತಾಡೋದು ಅವನ್ ಬಲ್ಲ ನೀ ಹೋಗಿರೋದು ಅವನ್ ಬಲ್ಲ ಯಾಕಪ್ಪ ಅವ್ನು ಅಡಿಗೆ ಬೇಡಯ್ಯ ಸುಮ್ಮನ್ ಬರ್ರಿಯಪ್ಪ ಅಂತ ನಿಮ್ಮಪ್ಪ ಅದಕ್ಕೆ ಅವ್ರೇನಂದ್ರು ನಿಮ್ಮಪ್ಪ ಸತ್ತಲ್ಲಿ ಹುಟ್ಟಿದ್ದ ನಿಮ್ಮಪ್ಪ ಇದ್ದಂಗ್ ಹುಟ್ಟಿದ್ ಸ್ವಾಮಿ ಅಂದ್ರು ಯಾರಗುಂಟೆ ಯಾರಿಗೇನನ್ನ ಯಾರು ಕಳ್ಕೊರದು ಆಗೇನ್ ಮಾಡ್ಬಿಟ್ಟ ಅಯ್ಯೋ ನಿಮ್ ಪೆನಗಳದ್ವಾಗ ಇನ್ಯಾವ ಮೂಲೆಗೆ ಯಾರು ಮನಗಿದ್ರಪ್ಪ ಅಂತ ಸುತ್ತ ಜಡೆ ಅನ್ನದೈತೆ ಆ ದಂಡು ದಳ ಕಟ್ಕೊಂಡು ಬಾಂಬೈ ಬಾಂಬೈಲಿಂಗ ಅಂದ್ರೆ 56 ರಾಜಾದಿ ರಾಜಿದ್ದಂಗ ಅವನು ಅವನು ಕೂದ ಒಂದು 20 ತೂರ ಚಂದ ಬಿಡ್ದಂಗ ನೀವು ಅಲ್ಲಿ ಜಡೆ ಅಣದವನಂದ್ರೆ ನೀವು ಹೋಗಿ ತರದ್ ಬದ್ವೇನಪ್ಪ ಅದ್ ಒಳಗಡೆ ಹೋದ್ರೆ ನೀವು ತೊಡಿರ್ಕೊಂಡು ಅಲ್ಲೇ ಬೀಳ್ತಾರಯ್ಯ ಬೇಡ ಆಗ ಎಷ್ಟು ಹೇಳಿದ್ರ ಅವ್ರು ಕೇಳಲಿಲ್ಲ ಎಲ್ಲ ಹಿನ್ನೆಲೆಯಲ್ಲಿ ಮನೆಗೆ ಅವ್ರಿ ಅಂತ ಎಲ್ಲ ದಂಡು ದಳ ಮಂದಿ ಬಂದ್ಮೇಲೆ ಸಿಕ್ಕಾಬಟ್ಟೆ ಮಕ್ಕ ಬಿಟ್ಟೈತಿ ಭೂಚತ್ರ ಗೊರಗ ನಡೀಲಿ ನಡುಕಟ್ ಕಟ್ಟವನೇ ಕೆಂಡಗಲಜ್ಜಿ ಕಂಡು ಕಡಲೆ ತಿಂದು ಕೆಂಡಗಲಜ್ಜಿ ಕುದುರೆ ಆ ಜೀನು ಮಾಡಂತ ಕುದುರೆ ಅಲ್ಲೊಬ್ಬ ಮನೆಗೆ ಅವನೇ ಅಂತ 10 ಲಕ್ಷ ಮುತ್ತಿನ ತೋಗಿಟ್ಟವನಿ ಉಕ್ಕಿನ ಅಂಗಿ ಇಟ್ಟವನಿ ನಡುಕಟ್ಟು ಕಟ್ಟವನಿ ಅಲ್ಲಿ ಸಂಪಾದನೆ ಇದ್ದೇ ಮಾಡ್ತಾನ ಛತ್ರಿಡೇಲಿ ಒಬ್ಬ ಅಂತ ಅಯ್ಯೋ ಪರಮಾತ್ಮ ಶಿವನ ಮಗ ಸಿತ್ತಯ್ಯ ಅಂದ್ರೆ ಅವನೇ ಕಂಡ್ರು ಶಿವನ ಮಗ ಸಿತ್ತಯ್ಯ ನೆತ್ತಿ ಮ್ಯಾಕ್ ಹಿಡಿ ಅಂತ ಗೊಡಗ ನನ್ನ ನೆತ್ತಿ ಮ್ಯಾಕ್ ಹಿಡಿದ್ದೇ ಬದ್ದು ದೇವ್ರು ಸತ್ಯವಾಗ ನನ್ನ ನೆಚ್ಚು ಹೋಗ್ಬಿಡ್ದಾಡಪ್ಪ ಅಂತ ಎದ್ರಿಬಿಟ್ಟ ಎಷ್ಟು ಕೇಳಲ್ಲವು ಹೋಗ್ ನಿಮ್ ಬುದ್ಧಿ ನಿಮ್ ಕೈಯಲ್ಲಿ ಹೊಡಿಕಂಡ ಅಂತ ಇಲ್ಲೇ ಕೊಟ್ಬಿಟ್ಟು ಯಾರು ಎರಗುಂಟು ಯಾರ್ದಿನ ಆಗ ಕಳ್ಪರಂ ಇದ್ರಲ್ಲ ನಕ್ಕಂತ ಖುಷಿಯಾಟ ಮಾಡ್ಕೊಂತ ಆಗ ಬಂದ್ಬಿಟ್ರು ಬಂದು ಒಂದು ನೂಲು ಉಂಡೆ ತಗೊಂಡು ನೂಲೇಣಿ ಮಾಡ್ಬಿಟ್ರು ಸಾಗಿ ಉಡ ತಗೊಂಡ್ರು ಆ ಹುಡುಗನ ಕೈ ಕೊಟ್ಬಿಟ್ರು ಸುರುವನ್ನೆ ಮಾಡಿದ ಮೇಲೆ ಹತ್ತಿ ಉಡ ಕೆಳಗೆ ತಗಲಕ್ ಬಿಡ್ತೀವಿ ಏನಿನ ಆಗ ಮರ ಹತ್ತಿ ಇವರೇ ಮಾಡ್ಬಿಟ್ಟು ಕೆಳಗೆ ಏಣಿ ಮೇಲೆ ಕೆಳಗೆ ಇಳಿದ್ಬಿಟ್ರು ಗೊಡದ ಸುಮಾರು ಗರ್ 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 ತಿರುಗ್ತೈತಿ ಆಗ ತಿರುಗಬೇಕಾದಾಗ ಕಳ್ಕೊಂಡ್ಬಿಟ್ಟು ಏನೇನೋ ಪಡೆಯುತ್ತ ಪಟ್ರು ಗೊಡಗ ನಿಲ್ಲಲ್ಲ ಆಗ ಹೇಳ್ಬಿಟ್ರು ಸಿತ್ತೈ ಕಾಟೈ ಸಿಕ್ಕ ಹೋಗ್ಬೇಕು ನರಸಿಂಹ ಸ್ವಾಮಿ ಆಡಿ ತಿರ್ಬಾರ್ದು ಬರ್ದು ತಟಕ್ ನಿಂತ್ಕೊಂಡ್ ಬಾರ್ದು ಅವ್ರ ಹೆಸರು ಹಾಕ್ಬಿಟ್ರು ನಿಂತ್ಕೊಂಡ್ಬಿಟ್ಬಾರ್ದು ಹಾಗೆ ಮಾಡ್ಬಿಟ್ರ
ಎಲ್ಲ ಹೋಗಿ ಕಟ್ಟಿಬಿಟ್ರು, ಹಂಡಿ ಗಲಿಗೆ ಆಯ್ತು ಗುಂಡಿ ಕಟ್ಟಿ ಅವು ನಮ್ಮ ನಾಡ ಒತ್ತಿ ಆಗ್ಲಿಕ್ಕೆ ಇಕ್ಕಬಿಟ್ರಪ್ಪ, ಕತ್ಲೆ ಗೌಕ ಬಿಡ್ತೀವ್ರಿ ಕಾಟ ಇರ್ ಮಾಡ್ತಿದ್ದ ಮಾಹಿತಿ ಬೈದು ಕೇಳಿದ್ದ ಇವ್ರಿಗೆ ಆಗಬೇಕು ಇದೊಂದ ಹೇಳಿದ್ದಲ್ ಪಾಪ. ಹಾಗೆ ಮಾಡ್ಬಿಟ್ಟ ಒತ್ಕೊಂಡು ಏಣಿ ಮೇಲೆ ಹಾಕಿ ಉಳ್ಳಿಸಿಬಿಟ್ರು, ಆ ಕಡೆ ಕೆಳಕ್ ಹಾಕ್ಬಿಟ್ರು, ಏಣಿ ತಗೊಂಡ್ರು ಕೂಡ ಹಿಡ್ಕೊಂಡ್ರು, ಎರಗುಂಟೆ ಎರಗಿನ ಹತ್ರಕ್ಕೆ ಹೋಗ್ಬಿಟ್ರು ಯಾರು ಕಳ್ಕೊರಬ್ರು. ಹೋದ ಕಾರಣಕ್ಕೆ ಏನಾತಪ್ಪ ಅಂದ್ರೆ ಏನ್ರಪ್ಪ ತಂದ್ರೇನೋ ಅಂತ ಅವ್ರು ಗಡ 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 ನಡಕ್ತದಾನೆ ಏನೋ ಎತ್ತು ಸೋಳ ಮಕ್ಳು ತುತ್ತು ಅನ್ನ ತಿಂಬ ತಿರುಗಿ ಓದ್ತಾರೆ ನಾನು ಅನ್ಕಂಡೆ ತಂದು ಬಿಟ್ರಿ ಸೋಳ ಮಕ್ಳು ಏನೋ ಆತ್ ನಮ್ಮ ಊರ್ ಕಾಕಿ ಅಂತ ಪಾಪ ಅಲ್ಲೇ. ಹಾಗೇನ್ ಮಾಡ್ಬಿಟ್ಟ ತಾಣ ಗಿಳಿಸ್ಬಿಟ್ರು, ಎಲ್ಲಿ ಒಂದು ಸೂರ್ ತೆಗಿರ ನೋಡೋಣ ಹಂಗೈತಿ ಅಂತ ಅವ್ನು ಎರಗುಂಟು ಎರಗಿನ ಆರೇ ಮಾಡ್ಬಿಟ್ರು ಕಳ್ಕೊರಂಬ್ರಿದ್ರೆ ಆ ನೂಲಿಂದ ಹಗ್ಗ ಹಾಕಿ ಬೀರಿದ್ರಲ್ಲ ಅದನ್ನ ಸ್ವಲ್ಪ ಹಿಂಗ್ ಗರ್ ಮಾಡಿದ್ರು ಧಗ ಅಂತ ಬರ್ದು ದಗ್ಗಂಜ ಅಗಬಂದ ಸಿತ್ತ ಅಗಬಂದ ಕಾಟೆ ಅಗಬಂದ ನಡೆಸಿಂಬಂದ ನಿಂಬು ನಿಮ್ ಕೈ ಲೌಡಿ ಕಂಡ್ರ ಅಂದ ಎರಗುಂಟು ಎರಗಿನ ಬಲಗೈ ಕಚ್ಚಪಂಜ್ ಹಿಡ್ಕೊಂಡು ನೀರ್ ಕಡೆ ಹೋದ್ ನಮಗ ಊರ್ಗಿಟ್ಬಿಟ್ಟು ಊರ್ ಬಿದ್ದಾಗ ಏನಾಗ್ತಪ್ಪ ಅಂದ್ರೆ ಈಗ ಕಳ್ಕೊರ್ ಬಿದ್ದಲ್ಲ ಓದ್ಕೊಂಡ್ರು ಹೋಗ್ಬಿಟ್ರು ಸೀದಾ ತಿರುಗಿ ಪಟ್ಟಣಿಲ್ ಹೋದ್ರು. ಹೇಳಿ ಹೇಳಿ ಹದಿನಾಲ್ಕು ಬಾಗಿಲು ಆಳ್ಗುಂಡಿಗೆ ಸರದತಕ್ಕಂತ ಮನೆ ಕಾಣ ಬಿಟ್ಟು ಮೂಗ್ ಮಾಲಿಗೆ ಹಾಕ್ಬಿಟ್ರು, ಮೂಗ್ ಮಾಲಿಗೆ ಹಾಕಿ ಅರೆಲ್ಲ ಅದರಲ್ಲಿ ರಸಾಯ ಮಾಡ್ತಿದ್ರು. ಆಗ ಹೊತ್ತು ಹುಟ್ಟಿ ಬರಬೇಕಾದಾಗ ಮುಂಗೋಳಕ್ಕೆ ಹೋಗಿ ಮೂಡ್ಲಿಕ್ಕೆ ಬರೆದು ಅಡ್ಡ ಮಾಡಿಟ್ಟು ದಡ್ಡ ಸಿಕ್ಕಿ ಉಟ್ಬಂದು ಅಂಗೈಗಳಿಗೆ ನಿಚ್ಚೊಳೆ ಕಾಮರೊಳಗ ತೋಟದಾಗಳಕ್ಕಿ ಸಿಲಿಪಿಲಿ ಗುಟ್ಟ ಹೊತ್ತು ಆಗ ಕಾಟೆ ಕಣ್ಬಿಟ್ಟು ನೋಡಿದ ಕತ್ಲು ಗೌದೈತಿ. ಹಾಗೆ ನಿಂತೆ ಎದ್ದಾಳೋ ಸಿತ್ತಯ್ಯ ಎಷ್ಟೊತ್ತೋ ಮನೆಗಿದೆಯೋ ಮನೆಯ ಎಂಡು ಜೇಕದ್ದೆ ಬರೆದವರು ದಂಡೆಲ್ಲಿ ಕಟ್ಟಿಸಿದೋ ಡಮುಗೆಲ್ಲಿ ಒಡಿಸಿದೋ ಕಂಜಿನ ಕಾಲಲ್ಲಿ ಹಿಡಿಸಿದೋ ಸಿತ್ತಯ್ಯ ಸೂರೇ ಕೊಟ್ಟಲ್ಲೋ ಕೊಡಿದಾಳು ಅಂದ. ಸೂರೇ ಕೊಟ್ಟರವೇನು ನನಿ ಸುಳುವು ನೀ ನೆಡಿಕೊಡುವು ನೆತ್ತಿಯಲ್ಲಿ ನಾಲಿಗಿಯ ತಗುರೇನು ತಿರುಗುಣಿಯ ನ್ಯಾತುರುದ ಕೋಡೆ ನಾನರಿಸೇನು ಅಂದ. ಹಾಗೆ ನಿಂತಿ ಪಾಲೇ ಮೂವತ್ಮಣ ಪಚ್ಚೆ ಮೂವತ್ಮಣ ಒಂದೊಂದು ವರ್ಷದೊಳಗೆ ಒಂದು ಕೋಟಿ ಬಾರತಕ್ಕಂತ ಗೊಡಕ್ ತಂದು ನಾವು ನಾಲ್ಕರನ್ನ ಮುಂದೆ ಇಕ್ಕೊಂಡು ಕರ್ಕ ಬಂದು ಅನ್ಯಾಯ ಕಂಡಾರ ಪಾರು ಮಾಡಿಬಿಟ್ವಲ್ಲೋ ನಾವು ಹಿಂದೆ ಹೋದ್ರ ಮುಂದೆ ಎಲ್ಲ ಹಂಗಪ್ಪ ನಾವು ಮಾತು ತಿಳಿಸ್ಲಿ ಯಾರಿಗೆ ಹೊಣೆಯಾಗಬೇಕು ನಾವು ಅಂತ ಕಾಟೆ ತೋತ್ರಣೆ ಮಾಡ್ತಿದ್ದ. ಸಿತ್ತಯ್ಯಗೆ ಮೌನ ಅಕ್ಕ ಬಿಡ್ತು. ಆಗ ಏನ್ ಮಾಡ್ಬಿಟ್ಟ ಯಾವುದೂ ಮಾತಾಡಂಗಿಲ್ಲ ಸಿತ್ತಯ್ಯ ಸುಮ್ಮನೆ ಕುಕ್ಕಾಬಿಟ್ಟ ಕಾಕಣ ಕೆಟ್ಟೇಡಿ ಕೇಳಲ್ಲ. ಆಗ ಸಿತ್ತಯ್ಯ ಗರ್ವಾತು ಅಣ್ಣಯ್ಯ ಹೇಳಿದ ಮಾತು ಒಬ್ಬ ಯಜಮಾನ ತಂದಿದ್ದಂಗ ಅವನು ಅವನ ಮಾತು ನಾನು ಕೇಳ್ಬೇಕಾಯ್ತು ನಾನೇ ದುಡ ಅಹಂಕಾರವಾಗಿ ನಾನು ದೂಡಿ ಮುಂದುವರೆದು ನಾನು ಅಹಂಕಾರ ನಾನು ತಿಂದೋಗ್ಬಿಡ್ತನ್ನ ಏನು ಮಾಡ್ಬೇಕು ನಾನು ಅಂತಂದು ಸಿತ್ತಯ್ಯಗೆ ಚಿಂತೆ ಘನವಾಗಿಬಿಡ್ತು. ಹಾಗೇನಂತೆ ಅಣ್ಣ ಅಂದ ಸಿತ್ತಯ್ಯ ಏನಪ್ಪ ಅಂದ ಕಾಟಯ್ಯ ಹೆಂಗಣ್ಣ ನಾನು ಮಾಡೋದು ಏನಿಲ್ಲ ಸಿತ್ತಯ್ಯ ನಾನೊಂದು ಹೇಳ್ತೀನಿ ಕೇಳು ಅಂದ. ಇಷ್ಟೊಂದು ದಂಡು ದಳ ಮಂದಿ ಮತ್ ಬಲ ಹೋದ್ರು ಆ ಗೊಡತರಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ನೀನೇ ಹೋಗ್ಬೇಕು ನೀನೇ ಗೊಡಕ್ ತರಬೇಕು ನಿನ್ ಬಿಟ್ಮೇಲೆ ಗೊಡಗಿ ಕಡೆ ತರಕ್ ಯಾವ ಮನೆಗಾರನ ಕೈಲೂ ಆಗಲ್ಲ ಅಂತ ಹೆಂಗಣ್ಣ ನಾನು ಹೋಗ್ಬೇಕು ಅಂತ ಕೇಳಿದ. ಏನಿಲ್ಲ ಸಿತ್ತಯ್ಯ ಬೇಜಾರಾಗ್ತಾನ ನಾನು ಹೇಳಲ್ಲ ಸ್ವಲ್ಪ ಚೆನ್ನಾಗಿ ಕೇಳು ಅಂತ. ನೀನು ಆಗ ಸರ್ ಯಾರು ಇಲ್ಲಿ ತಿರುಣಿ ಪಟ್ಟಣಲ್ಲ ಆ ತಿರುಣಿಪಟ್ಟದಾಗಿರ್ತಕ್ಕಂತ ಅಗಸರು ಲಕ್ಕಿ ಅಂತ ಒಬ್ಬಳದಲ್ಲಿ ಆ ಅಗಸರು ಲಕ್ಕಿ ಯಾರು ಬಟ್ಟೆ ಒಗಿತಾಳಪ್ಪ ಅಂದ್ರೆ ಎರಗುಂಟೆ ಎರಗನ್ ಬಟ್ಟೆ ದಸ್ತಾವಜಿ ಬಟ್ಟೆ ಒಗಿತಾಳವ್ರು. ಅವಳ ಮಗ ದಡ್ಡ ಬರದ ಹೋದನ್ ದಡ್ಡ ಬಬ್ಬೂರ ಅಂತ ಇಲ್ಲಿಗೆ 12 ವರ್ಷ ಆಗಿ ಅವನು ಹೋಗಿ ಇವತ್ತು ಅಲ್ಲಿ ಒಂದು ಒಲಿಯಾದೆ ಬಟ್ಟೆ ಸೆಳೆದು ಊಟ ಮಾಡಿ ಅಡಿಕೆರೆ ಶೀಲ ಬಲಗೈಲಿ ಹಿಡ್ಕೊಂಡು ಅಡಿಕೆರೆ ಹಾಕಿ ಅಂತ ಕುತ್ಕೊಂಡಿರ್ತಾಳೆ. ತಾನೇ ತಾನ ಮಗ ಆಗಿ ಹೋಗ್ಬೇಕು ನೀನು ಅರಿವೆ ತೋಪಿ ತಗಲಿಕ್ಬೇಕು ಆಯ್ತು ತಗಲಾಕೇಬೇಕು ನೀನು ಉಕ್ಕಿನ ಅಂಗಿ ತೆಗೆದು ಇಲ್ಲಿ ಇಡಬೇಕು 10 ಲಕ್ಷ ಮುತ್ತಿನ ತೋಪಿ ತೆಗೆದು ಇಲ್ಲಿ ಇಡಬೇಕು ಅರಿವೆ ತೋಪಿ ತಗಲಾಕೊಂಡು ಒಂದು ಬನೀರ್ ಹಾಕೊಂಡು ಎಮ್ಮ ಎಮ್ಮ ಅಂತ ನೀನು ಹೋಗ್ಬೇಕು ಎಮ್ಮ ಎಮ್ಮ ಅಂತ ನೀನು ಹೋದಾಗ ಯಾರಪ್ಪ ನೀನು ಮ್ಯಾಲ ತಲೆ ಇತ್ತು ನೋಡ್ತಾಳೆ ಅಯ್ಯೋ ನೀನು ತಾಯಿನಾಣ
ದಡಬರದ ಹೋದನ್ ದಡಬಬ್ಬೂರಲ್ಲಿ ಅರ್ಧಗಮಾನ ಗುರ್ತಿಡಿಯಲ್ಲ ನೀನಂತ ಮುಂಡೆ ಅನ್ನು. ಅಯ್ಯೋ ನನ್ನ ಮಗನೇ, ನಾ ತಿದ್ದಿದ ಕೈ, ನಾ ತಿದ್ದಿದ ಮೂಗು, ನಾ ತಿದ್ದಿದ ಕಾಲು ಅಂತಾಳೆ. ಎಲ್ಲುಂಡಪ್ಪ ಹೊಟ್ಟೆ ಬೆಂದ್ಗೈತೈತಲ್ವೋ ಅಂತಾಳೆ. ಈಗ ದಡ್ಡ ಸಣ್ಣಕ್ಕೆ ಅವತ ಮಾಡಿದ್ರು ಬಲ್ರ ಆಲುಗ್ಗಿ ಮಾಡಿದ್ರು ಕುರಿಯರೋ, ಇದೇ ತಾನ ನಾನು ಉಂಡು ಬಂದೆ ಅಂತಂದ ಅವ್ಕೊಟ್ಟು ಹೇಳ್ಬೇಕು. ಆಗ ಹಸಿರು ಲಕ್ಕಿ ಎಲ್ಲಾ ನಿನ್ ತಿಳಿ ಹೇಳ್ತಾಳಪ್ಪ ಅಂತಂದು ಹೇಳ್ಬೇಕು. ವರ್ತಮಾನ ಇಲ್ಲಿ ಹೇಳಿದ. ಅದಕ್ಕೆ ಏನಂದ ಅಣ್ಣ ಅಂದ, ಏನಪ್ಪ ಅಂದ, ಆ ಗೊಡಗು ಅಲ್ಲೇ ಹೋರ್ ಸಿಂತಿಲ್ಲ, ದಂಡು ದಳ ಕಟ್ಟಿ ನಿಂತ್ಕೋರು ಸಿಂತಿಲ್ಲ, ನಾನ್ ಮಾತ್ರ ಹಸಿರು ಲಕ್ಕಿ ಮಗ ಆಗಲ್ ಕಾರಣ ಬಿಟ್ಟಿಲ್ಲ ಇಲ್ಲ. ನಾನು ಇಷ್ಟು ದಂಡು ದಳ ಕಟ್ಟಿಕೊಂಡು ಗಂಡು ಗಾಂಡೀವಿ, ಇವತ್ತು ಹಸಿರು ಲಕ್ಕಿ ಮಗ ಆಗುವಂತ ಹೇಳ್ತೀಯಲ್ಲ ಅಣ್ಣ, ಸಾಧ್ಯವಾದ್ರ ಮಾತು ಅಂತ. ಚಿತ್ತಯ್ಯ ಕಾರ್ಯ ಬಂದಾಗ ಕಚ್ಚೆ ಕಾಲಿಡಿಬೇಕು. ಹಿಂದೆ ಹಿರಿಯೋರು ಯಜಮಾನರು ಕಾರ್ಯ ಬಂದಾಗ ಕಚ್ಚೆ ಕಾಲಿಡಿದವ್ರು. ಇವತ್ತು ನಿನ್ ಕಾರ್ಯ ನೀನ್ ಯಾಕೆ ಹಸಿರು ಲಕ್ಕಿ ಮಗ ಆಗ್ಬಾರ್ದು ಅಂತ, ಹೆಂಗ ಹಿಡಿದ್ರು ಕಾರ್ಯ ಬಂದಾಗ ಕಚ್ಚೆ ಕಾಲ ಧನ ಕೇಳತ್ನಿ ಅಂದ. ಏನು ಚಿತ್ತಯ್ಯ, ಎರಡು ಕಣ್ಣು ಕಾಣದಂತ ಒಂದು ಕುಳ್ಳಂಜನಿ ದೇವಿ ಅಂತ ಒಬ್ಳು ಹೆಣ್ಮಗಳಿದ್ರು, ಅವಳು ಆ ಭಾರಿ ಹಾಲದ ಮರದಲ್ಲಿ ಏನೂ ಸಿಗದಂತ ಅದು ಒಂದು ಪದವಿ ಇಲ್ಲ, ಆ ಬಗ್ಜೆ ಒಟ್ಟಿಗೆ ಮನೆ ಕಣದ್ದು ಶಿವ ಪಾಲವಾಗಿ ಸಂಸಾರ ಮಾಡಕ್ ಹೋಗ್ಬೇಕಾದ್ರೆ ಒಂದು ಗಂಡು ಕೋಟೆ ಆಗಿ ಒಂದು ಹೆಣ್ಣು ಕೋಟೆ ಆಗಿ ಹೋಗ್ಬೇಕು ಅಂತಂದು ಹೋದಾಗ ಆಗ ಪಾರ್ವತಿ ಶಿವನ್ ಕೇಳಿದ್ರು, ಸ್ವಾಮಿ ನಾವು ರಥದಲ್ಲಿ ಹೋಗ್ಬೇಕಾದಾಗ ನಾವು ಕೂಟ ಕೂಡ್ಬೇಕಂತ ಯವನ ಬಂದ್ಬಿಡ್ತ ಎಮ್ಗೆ, ಬಂದಾಗ ಏನಾಯ್ತಪ್ಪ ಅಂದ್ರೆ ಎಮ್ಮನ್ನ ಶಿವನ್ ಕೇಳಿದಾಗ ಶಿವ ಹೇಳ್ದ, ಹೊತ್ತು ಮಂಡೆ ನಾವೇ ಸರ್ವಲೋಕಕ್ಕೆ ಒಡೆಯನಾದ ರಾಮದೂತ ಇದ್ದಂಗೆ, ನಾವು ರಾಜರಿದ್ದಂಗೆ, 280 ಕೋಟಿಗೆ ದೇಶ ಆಳನೆ ನಾನು, ನಾವೇ ಈ ಬದುಕು ಮಾಡಿದ್ರೆ ಚಲೋ ನೆರವಂಶದ ಗತಿ ಏನು, ಎಲ್ಲಿ ಬೇಕು ಅಲ್ಲೇ ಎಲ್ಲ ಕೆಟ್ಟು ತಪ್ಪಂತ ಕೆಟ್ಟ ಹೋಗ್ಬಿಟ್ಟು ಹೆಚ್ಚು ಮಂಡಿ ಹತ್ ನಾನು ಬದುಕು ಮಾಡಲ್ಲ ಅಂತ ಎಷ್ಟು ಹೇಳಿ ಕೇಳಲ್ಲ, ನಾನು ಏಳು ಮಾರದ ಕೂರ್ಲ ನಿನ್ನ ರಥಕ್ಕೆ ಇಳ್ಬಿಟ್ಟು ನಾನು ಇಲ್ಲೇ ಹೋಗ್ಬಿಡ್ತೀನಿ ಅಂತಂದು ಆಟ ಹೋಗ್ಬಿಟ್ಟು ಪಾರ್ವತಿ ಆಗ ಹೇಳ ಪಾರ್ವತಿ ಹುಚ್ಚು ಮಂಡೆ ಹೆಣ್ಣು ಎಲ್ಲಿಗೆ ಹೋದ್ರು ಕರೆ ತಲೆ ಮುಂಡೆಯವ್ರು ಕರ್ಕೊಂಡು ಬರಬಾರ್ದಂತ ಹಿಂದೆ ಹಿರಿಯೋರು ಹೇಳೋರು, ನೀನು ನಾನು ಕೆಲಸ ಹೇಳ್ತೀನಿ ಕೇಳು ಅಂದ. ಏನಪ್ಪ ಅಂತ, ನಾವು ಹಂಗೆ ಕೂಡೋದು ಬೇಡ, ಒಂದು ಹೆಣ್ಣು ಕೋತಿ ನೀನಾಗು, ಗಂಡು ಕೋತಿ ನಾನಾಗ್ತೀನಿ, ಹಳ್ಳಿ ಮರದ ಮೇಲೆ ಕೂಟ ಕೂಡಾನ ಅಂದ. ಆಯ್ತು ಅಂದು, ಒಂದು ಗಂಡು ಕೋತಿ ಆದ ಹೆಣ್ಣು ಕೋತಿ ಇಬ್ಬರು ಆಗ್ಬಿಟ್ರು, ಹಳ್ಳಿ ಮರದ ಮೇಲೆ ಕುಕ್ಕಬಿಟ್ರು. ಯಾರು ಎರಡು ಕಣ್ಣು ಕಾಣ್ ಕಾಲು ಕುಳ್ಳಿನ ಅಂಜನೇ ಇದ್ದಲ್ಲ ಆ ಮರದ ಮೇಲೆ ಬಗಸೆ ಬಿಟ್ಟಿದ್ದಲ್ಲ ಆ ಗಂಡು ಕೋತಿ ಹೆಣ್ಣು ಕೋತಿ ಕೂಟ ಕೋತಿ ಬಿಂದ ಅಂತ ಕೈಯಾಗಿ ಬಿದ್ಬಿಡ್ತು. ಅದನ್ನ ಎಂತ ಹಾರ ಕೊಟ್ಟಪ್ಪ ಅಂತ ನಾನು ಸೇವ್ ಮಾಡ್ಬಿಟ್ಲ. ಇಮ್ಮ ಸೇವ್ ಮಾಡಿದಾಗ ಏನಪ್ಪ ಏನಂದ್ರೆ, ಒಂದ್ ತಿಂಗಳ ಮೇಲೆ ಎರಡು ತಿಂಗಳು, ಎರಡು ತಿಂಗಳು ಮೂರು ತಿಂಗಳು, ಮೂರು ತಿಂಗಳ ಮೇಲೆ 9 ತಿಂಗಳು ಗರ್ಭ ಆಗ್ಬಿಟ್ಲು. ಆಗ ಕುಳ್ಳಂಜನ ದೇವಿ ಹೇಳ್ಕೊಂಡು ಯೋಚನೆ ಮಾಡ್ತದಳ, ಅಯ್ಯೋ ಪಾಪಿ ಎಲ್ಲಾದ್ರೂ ಕುತ್ಕೊಂಡು ಎಲ್ಲಾದ್ರೂ ಮಕ್ಕಂಡು ಒಟ್ಟಿಗೆ ಅನ್ನ ಆಹಾರ ಇಲ್ದ ನಾನು ಏನಾದ್ರು ಮಾಡಿ ಪ್ರಾಣ ಕಳ್ಕೋಬೇಕಂತ ನಾನಿದ್ದೆ, ಇನ್ನ ಒಂದ್ ತಾಣ ನನಗೆ ಮಕ್ಕಳು ಪಾಲ ಕೊಟ್ಬಿಟ್ಟು ನಾನು ಯಾವ ತಾಣ ಸುಡ್ಲಪ್ಪ ತಾನು ಅಂತ ಗೋಳಾಡ್ತದ್ದು. ಕುಳ್ಳಂಜನ ದೇವಿ ಚಂದ ಕೇಳಿಸುತ್ತಯ್ಯ ಅಂದ. ಆಡಬೇಕಾದಾಗ ಏನಾಯ್ತಪ್ಪ, ಹನುಮಂತ ಎಂಬ ಹುಟ್ಟಿದ. ಹನುಮಂತ ಎಂಬ ಹುಟ್ಟಿದಾಗ ಏನಾಯ್ತಪ್ಪ ಅಂದ್ರೆ, ಹುಟ್ಟಿ ತಕ್ಕಂಡೆ ನನಗೆ ಆರೇನ ಆರ ಕೊಡಮ್ಮ ಅಂದ. ಆಗ ಅಯ್ಯೋ ಸ್ವಾಮಿ ಕೈಗಬ್ಬು ಮೈಗಬ್ಬು ಹೆಂಗಪ್ಪ ಕೊಡ್ಲಿ ಅಂದ. ಆಗ ಸಮುದ್ರನೇ ತಿರುಗಿಬಿಟ್ಟಂತೆ ಬಾಲದಲ್ಲಿ, ಅಯ್ಯೋ ರಾಮ ನೀನು ಮುಣಗಮ್ಮ ಅದಕ್ಕಂದ. ಮುಣಗಿದ್ಲೋ, ಓಹೋ ನನ್ನ ಎದೆ ಇವನ್ ಬಾಯಿ ಕೊಟ್ಟದ್ದೇ ಬದ್ವಾರ ನನ್ನ ಎದೆ ಬೆರಿಕೆ ಬಿಸಾಕ್ಬಿಡ್ತಾನೆ ಇವಳು ಅಂತಂದು ಏಳು ಸೀರೆ ತೆರೆ ಕಟ್ಟಿ ಏಳು ಸೀರೆ ಒಳಗೆ ನಿಂತ್ಕೊಂಡು ಎದೆ ಎರಡು ಕೈ ಹಿಡ್ಕೊಂಡು ಹಿಂಡಿದಂತೆ, ಮೂರು ಬಕ್ಷ ಬಿದ್ದು ಕುಡ್ದಂತೆ ಗಟ್ರ ಕನ್ನಂತೆ. ಯಾರು ಹನುಮಂತ? ಹನುಮಂತ ಅಮ್ಮ ಅನ್ನಂತೆ. ಏನಪ್ಪ ನನಗೆ ಆರ ಏನಮ್ಮ ಅನ್ನಂತೆ, ಕೆಂಪಾಗಿದ್ದದ್ದೇ ಹಣ್ಣು ಮಗನೇ, ಅತ್ತಾಗಿದ್ದದ್ದೇ ಕಾಯಿ ಕಣಪ್ಪ ಅಂದಂತೆ. ಆಗ ಬೆಟ್ಟಕ್ಕೆ ಆರಿಬಿಟ್ಟಂತೆ ಸಂಜೀವಿ ಬೆಟ್ಟಕ್ಕೆ. ಸಂಜೀವಿ ಬೆಟ್ಟಕ್ಕೆ ಆರ್ದಾಗ ಹನುಮಂತ ಮನೆಗಿನ್ನೆಲ್ಲ ಹಾಲು ಕುಡ್ದೇ ಗಟ್ಟಿ ಇತ್ತು ಹೊಟ್ಟೆಯಲ್ಲಿ. ಹೊತ್ತು ಹುಟ್ಟಿ ಬರಬೇಕಾದಾಗ ಎದ್ದು ಮೂಡುಗಡೆ ಕುತ್ಕೊಂಡ ಚಂದ್ರ ಸೂರ್ಯ ನಡುಕಟ್ಟಿ ಸಾವಿರಾರು ರಾಜ್ಯವು ಕಟ್ಟಿಕೊಂಡು ಅವನು ಬರಬೇಕಾದಾಗ ಉರಿತಾನ. ಓಹೋ ನಮ್ಮಮ್ಮ ಹೇಳಿದ್ದ ಇದೆ ಅಂದ ಸೂರಿ ಕಾಯಿ ನಿಂತು. ಯಾರು? ಹನುಮಂತ. ಹನುಮಂತ ಸೂರಿ ಕಾಯ್ದಾಗ ಏನಂತ ಇದ್ಯಾವ ಹಿಂಗ್ ಈ ಇಡೀ ಪಿಶಾಚಿ ಬಂತ ಸಮುದ್ರಕ್ಕೆ ಹೋಗದ. ಸೂರ್ಯ ದೇವ ಈ ಸಮುದ್ರವಾಗಿರ್ತಕ್ಕಂತ ಮೀನು ಮಸ್ತಿ ಮಾಡಿಬಿಟ್ಟು ಹನುಮಂತ ನೆಲ ಚೆನ್ನಾಗ್ಬಿಟ್ಟು ಚಿಂದಾಗ್ತಾಗ ಏನಂತಪ್ಪ ಅಂದ್ರೆ, ಯಾರೋ ಒಬ್ಬ ಬಂದು ಹೇಳಿದ, ಅಯ್ಯೋ ಪಾತಿ ಯಾವ್ದೋ ಒಂದು ಹನುಮಂತ ಬಿಟ್ಟಿದ್ದ ಸೂರ್ಯ ದೇವ ಸಮುದ್ರಕ್ಕೆ ಹೋಗಿರ್ಬಿಟ್ನಲ್ಲ ಅಂದ್ವಾ.
അഞ്ചനാ ദേവി കൂട്ട് വയ്ക്കാ അമ്മാ കൂട്ടുപാർന്ന കൂട്ടിക്ക സാക്യം തന്നെ കൈവിട്ടു സൂര്യാദേവമ്മ ചില സമുദ്ര കാസ്കൊട്ട വാസ്യ വാൽ ചിറ്റ മക്കള മേച്ചായിട്ട് ശക്തി ആക അഞ്ജന ദേവി എന്നെഴുതി ഗാളി കൂട്ടിത് മക ഗാളി പോ നേളു വാസ്യ ഉച്ചിട്ട് ബന്ധു ಗಾಳಿ ಗುಟ್ಟಿದ ಮಗ ಗಾಳಿ ಗೋದ ಅಂತ ಅರ್ಥವೇನು ಇದಕ್ಕೆ ಸತ್ ನಾನು ಇಲ್ಲಿ ಪ್ರಾಣ ಇಕ್ಕೊಂಡು ಇರಬಾರ್ದು ಅಂತ ಗಾಳಿನೆಲ್ಲ ಕಟ್ಟಿಗೆ ಬಿಟ್ಟು ಒಂದು ಮೋಟ್ರ ಸಮರ್ಧಕ್ಕೆ ಇಕ್ಕಿ ಬಿಟ್ಟಾನೆ ಮೋಟ್ರ ಸಮರ್ಧಕ್ಕೆ ಇಕ್ಕಂಡು ಅಲ್ಲಿ ಕರಿಕೆ ಮೋಟ್ರಿಗೆ ಕಡ್ಕೊಂಡು ತಿಂಬೋದು ಆ ಶಕೆ ಗಾವರ ದಾವರಾಜಿಗೆ ಹೋಗಿ ಆ ಉಣ ಸಮರ್ ತೋಳಕ್ ಮುಸ್ತಿಕ್ ಸುಮ್ಮನೆ ಇಲ್ಲಿ ಜಗತ್ತಿನಲ್ಲಿ ಮರ ಮಂಡಿ ಮನುಷ್ಯರು ಮಾನವರೆಲ್ಲ ಸಂಬಚ್ಚಿ ನೆಲಕ್ ಬಿದ್ದಿರ್ತಾನೆ ಗಾಳಿ ಆಗ ಶಿವಪಾರ್ವ ಸಂತಾನ ಮಾಡಕ್ ಬರ್ ಬಂದ್ಬಿಟ್ಟು ಏನ್ ಹಿಂಗೆ ಆಗ್ಬಿಡ್ತಾರ ಪ್ರಪಂಚ ಅಂತ ಆಗ ಈ ಶಕ್ತಿ ಮೇತಾಗ ಏನಿಸ್ತದ ಕರಿ ಕಚ್ಕಿತ್ತು ಅವ್ನ ಮೂವತ್ತು ನಿಮಿಷ ಮಾರು ಮಾತು ಹಚ್ಕಿತ್ತು ಸ್ವಾಮಿ ಇದರಲ್ಲಿ ತಾಳ್ಮೆ ಇಲ್ಲ ಐತಿ ನೋಡು ಆಗ ಈ ಕೆಳ ತಿಳಿಸಿ ಆ ಶಕ್ತಿ ಕೇಳಿದ್ರಿ ಏನಪ್ಪ ವಾಸ್ಯವಾ ನಿಂದ ಏನ್ ಬದುಕಿದ್ರು ಪ್ರಪಂಚ ಮೇಲೆ ಜನ ಎಲ್ಲ ಸಾಯ್ತಾರಲ್ಲ ಗಾಳಿ ಯಾಕಪ್ಪ ತಂಗಿ ಅಂತ ಕೇಳಿದ್ರು ಅಯ್ಯೋ ನನ್ ತಳ್ಳಿ ಯಾಕಯ್ಯ ನಿಮಗೆ ಗಾಳಿ ಹುಟ್ಟಿದ ಮಗ ಗಾಳಿ ಹೋದ ಅಂತ ಅನ್ಬೇಕಾದ್ರೆ ನಾನಿನ್ಯಾಕಲ್ಲಿ ಇರ್ಬೇಕು ಹುಟ್ಟಬಾರ್ದು ನನಗೆ ಮಗ ಹುಟ್ಟಿದ್ದ ಹನುಮಂತಾಂಬ ಅಂಜನದೇವಿ ಗುಟ್ಟು ಯಾರೋ ಉತ್ತಮವಾಗಿ ಹೇಳಿದ್ರೆ ಗಾಳಿ ಹುಟ್ಟಿದ ಮಗ ಗಾಳಿ ಹೋದ ಅಂದ್ಲು ಅಲ್ಲಿ ಹಾಕಿರ್ಬೇಕು ನಾನು ಆಗ ಈಶ್ವರ ಈ ಶಿವನ ಕೈಯಾಗಿ ಅರವನ್ ಕೈಯಾಗಿ ಆ ಕಾಲು ಇವಿಕ್ಕಿ ಕೈಯಾಗಿ ಕಳೆ ಕಳ್ಕೊಂಡ್ರೆ ಯಾವ್ದ ಶೆಟ್ಟಿರ ನಿನ್ ಏನು ಬೇಕು ಕೇಳು ನಾನು ವಾದ ಕೊಡ್ತೀನಿ ನೀನ್ ಏನನ್ನ ಕೇಳು ಪ್ರಪಂಚದ ಗಾಳಿ ಬಿಡು ಆಗಿನ ಕಾಲದಲ್ಲಿ ಮೊಡ್ ಶೆಟ್ಟಿ ಅವು ಈಗಲೂ ಮೊಡ್ಡೆವು ಕಟ್ಟೋರ್ ಕಂಡ ಅಂತಾರ ಸುಳ್ಳಲ್ಲ ಅವತ್ತು ಪರಿಮೆ ಏನಿತ್ತಪ್ಪ ಅದಕ್ಕೆ ಅಪರೂಪ ಅಂದ್ರೆ ಸಂಪುಪ್ಪತ್ತಿಗೆ ಮೇಲಿಲ್ಲ ಅಂತ ಊಟ ಕೇಳ್ಬೇಕಾಯ್ತದ ಅದೇನ್ ಮಾಡ್ತೀನಿ ನನಗೆ ಏನು ಬೇಡ ಬಟ್ಟೆ ಓರೇ ನನಗಿರ್ಲಿ ನನ್ನ ಮಗನ್ನೇ ನನಗೆ ಕೊಡ್ಬೇಕು ಅಂತ ಕೇಳ್ತು ಆಗ ಪರಮಾತ್ಮ ಸಮುದ್ರದಲ್ಲಿ ಆಗಿರ್ತಕ್ಕಂತ ಮೀನು ಮಷಿನಿ ಎಲ್ಲ ಗಡ್ಡಿ ಇದೆಯಾಗಿ ಬಿಸಾಯ್ತಿ ಕಾಲು ತಿಂದೋ ಕಾಲು ಬೆಳೆ ತಿಂದೋ ಬೆಳ್ಳು ಕಣ್ ತಿಂದೋ ಕಣ್ಣು ಕೈ ತಿಂದೋ ಕೈ ಮೈ ತಿಂದೋ ಮೈ ಕಂಡ ತಿಂದೋ ಕಂಡ ಎಂಕೆ ತಿಂದೋ ಎಂಕೆ ಎಲ್ಲಾ ಕೊಟ್ಬಿಟ್ ಬಂತ ಒಂದ್ ಎಂಡ್ರಕಾಯಿ ಎರಡ್ ಕಣ್ಣಂಗಿತ್ತು ಆ ಎಂಡ್ರಕಾಯಿ ಒಂದ್ ಕಣ್ ಕೊಟ್ಟು ಒಂದ್ ಕಣ್ ಕೊಡ್ಲಿಲ್ಲ ಕೊಡ್ಲಿಲ್ಲ ಅಡ್ಡ ಕೊಡ್ದಂತ ಅಡ್ಡ ಕಡ್ದು ಕೊಡ್ಲಿ ನಮ್ಮ ಏಡಿ ನೀನ್ ಅಡ್ಡಾಡಿ ಅಡ್ಡ ನಡಿ ಅಂತ ಶಾಪ ಕೊಟ್ಬಿಟ್ಟು ಆಗ ಎರಡ್ ಕಣ್ಣ ಆಶೀರ್ವಾದ ಒಂದೇ ಕಣ್ಣಿಗೆ ಹನುಮಂತರಾಯಿ ಕೊಟ್ಟು ಈ ಜಗತ್ತಿನಾಗ ಇರ ಹನುಮಂತರ ಎಲ್ಲೈತೋ ಒಂದೇ ಕಣ್ಣು ಇರೋ ನಿಜವನ್ರಪ್ಪ ಆಗ ಕರ್ಕ ಬಂದ ಮಗನ್ ಬಿಟ್ಟಾಗ ಆಗ ಪ್ರಪಂಚದಲ್ಲಿ ಗಾಳಿ ಬಿಡ್ತೀನಿ ಸೀತಯ್ಯ ಇವತ್ತು ಅಂತ ಇಪ್ಪತ್ ನಿನ್ ಬಂದೈತಿ ಇವತ್ತು ನಿನ್ನ ಅಕ್ಷರ ಲೆಕ್ಕ ಮಗ ಯಾಕೆ ಆಗ್ಬಾರ್ದು ಕಾರಣ ಹಾಗೆ ಮಾಡ್ಬಿಟ್ಟಂತೆ ವಾದ ಹತ್ತು ಲಕ್ಷ ಮುಚ್ಚಿನ ತಗ್ಗು ತಗ್ ನೆಲಕಟ್ಟ ಉಕ್ಕಿನಂಗಿ ತಗ್ ನೆಲಕಟ್ಟ ಜಾಲಿಯಾರೇ ಜಂಬಿಯಲ್ಲಿ ಹೆಸರು ಹಚ್ಚಿ ಹಬ್ಬ ಔತುಲ್ಲ ಮಾಡಿ ಊಟ ಕುಕ್ಕಂಡ್ರು ಮೂವರು ಸಿತಯ್ಯ ಇವತ್ತು ಮೂವರು ಊಟ ಮಾಡೋಣ ಮೂರು ತಿಂಗಳಾಗುತ್ತೋ ಮೂರು ವರ್ಷ ಆಗುತ್ತೋ ಅಣ್ಣ ಅಂದ ಸಿತ್ತ ಏನಪ್ಪ ಅಂದ ನನ್ನ ಹಣೆಯಲ್ಲಿ ಬರೋದು ಇದು ಮಾಡಿ ನೀನೇನ ಅಣ್ಣ ಅಂದ ಅದ್ರ ಆಡ್ಬೇಕಂತ ತಿಳ್ಕೊಳ್ಳೋ ಕಂದ ಅಂದ ಖುಷಿ ಅವನಿಗೆ ಆಗೇನ್ ಮಾಡ್ಬಿಟ್ಟ ಒಂದು ಆಗ ಅರಿವೆ ತೋಗಿ ತಗಲಾಕೊಂಡು ಬನೀನ್ ಇಕ್ಕೊಂಡು ಹಸಿರು ಲಕ್ಕಿ ಅದೇ ತರ ಬಂದು ಬಟ್ಟೆ ಒಗದೆಲ್ಲ ಧಕ್ಕಿ ಒಗಿ ಬಟ್ಟೆ ಕಟ್ಟಿ ಆಗ ನಾನು ಹೋಗ್ಬೇಕಂತಂದು ಕುಕ್ಕಂಡಾಗ ಅಡಕೆ ಹಾಕಂದು ಅಲ್ಲಿಗೆ ಅಮ್ಮ ಎಮ್ಮ ಅಂತ ಹೋದ ಯಾರು ಸಿಕ್ತಾಯ್ತ ಹೋದಾಗ ಏನಂತಪ್ಪ ಅಂದ್ರೆ ಆಗ ತಲೆ ಇಲ್ಲ ಹಸಿರು ಲಕ್ಕಿ ಯಾರಪ್ಪ ನೀನು ಒಂದು ಅಯ್ಯೋ ನೀನ್ ತಾಯ್ನಾಡ ದಡಬರ್ದಾಗ ಒಂದು ದಡಬಬ್ಬೂರಲ್ಲ ನಾನು ಅರ್ಧ ಮಗ ನೀ ಉಡ್ತಿಳಿ ನಿಮ್ ಮುಂಡೆ ನೀನೆಂತ ಮುಂಡೆ ಅಂತ ಅಯ್ಯೋ ಪರಮಾತ್ಮ ನಿಜ ಕಣಪ್ಪ ಈ ಮಾತು ನಾಂತಿದ್ದೀನಿ ಮೂಗು ನಾಂತಿದ್ದೀನಿ ಕೈ ನಾಂತಿದ್ದೀನಿ ಕಾಲು ಎಲ್ಲಾ ನೀನೇ ಕಣಪ್ಪ ಇವ ಈ ಗುಂಡಲ್ಲ ನಾನು ಊಟನ ಅಯ್ಯ ಅಮ್ಮ ನನಗೇನಮ್ಮ ಊಟಕ್ಕೆ ಬರ ಇಲ್ಲಿ ಗೊಲ್ರು ಕುರಿಯರ ಆಲೈಕಿ ಮಾಡಿ ದಡ್ಡೆ ಸಣ್ಣಕ್ಕೆ ಉತ್ಲ ಮಾಡಿ ಕೈಯಲ್ಲ ಗಮ 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 ಮತ್ತೆ ನೋಡಮ್ಮ ಅಂತ ಮೂಗಿಡ್ದ ಅವ್ ಕೊಣಪ್ಪ ಉಂಡು ಬಂದಿದ್ಯಾ ಮತ್ತೆ ಹಾಗೇ ಇಲ್ಲ ಅಂತ ಯಾರು ಅಸಲಕ್ಕಿ ಅಪ್ಪ ನೀನು ಉಬ್ಬೆ ಕೂನಿ ಕಟ್ಟಿಕೊಂಡು ಎಗಲಿಗೆ ಹಾಕ್ಯ ಲಕ್ಲಿ ಬರ್ತಾಗ ಬಟ್ಟೆ ದಸ್ತಾವೇಜಿ ಬಟ್ಟೆ ಸೆಟ್ಗೇರು ನಾನು ಸಾವುಕಾರ ಅಂತ ಆಟಕೋದ ಅರಿವೆ ಸೊಪ್ಪು ತಗೊಂಡು ಬರೋದಕ್ಕೆ ನೀನು ಊರ್ ಮುಂದೆ ಕಟ್ಟೆ ಒಡಿ ಹೋಗ್ಲಿ ಅಂತ ಆಗ ಉಬ್ಬೆ ಕೂನಿ ಕಟ್ಕೊಂಡ ಆ ಲಕ್ಲಿ ಬರ್ಲ ಕೈ ಹಿಡ್ಕಂಡ ಕಟ್ಟಿ ಬಟ್ಟೆ ಹೇಳ್ದ ಹಸಿರು ಲಕ್ಕಿ ಹೋಗ್ಬೇಕು ಕಟ್ಟೆನ ಒಡಿಬೇಕಲ್ಲ ಆಗ ಹೇಳಿದಂತೆ
ಅಪ್ಪ ಈಗ ಕಿರಣಿ ಪಟ್ಟಣ ಅಂತಕ್ಕಂತ ಅದು ನಮ್ಮ ಪಟ್ಟಣದಲ್ಲಿ ಯಾವ್ದಾರು ನಿಮಗೊಂದು ವ್ಯಾಪಾರದ ನಿಮಗೊಂದು ಒಂದು ಭೂ ಕೆಸರು ಕೊಡಕ್ಕೆ ತಂದು ಬಿಟ್ಟವ್ರ ಯಾರು ಕಳ್ಕೊರ ವಾಸ ಮಂಚ ನೂರಕ್ ಬಿಟ್ಕಂಬಲ್ಲ ಹೆಂಗ್ ಹೋಗ್ತಿಯಪ್ಪ ಅಂತ ಕೇಳಿದ್ರು ಅಯ್ಯೋ ತಾಯಿ ನಾನು ಊರ್ ಬಿಟ್ಟು ತಳವಂದಿನ ಬಿಟ್ಕಂಬಲ್ಲ ನಮ್ಮವರು ಅಜಾಕಮ್ಮ ಬಿಟ್ಕಂಬಲ್ಲ ನಡಿಯಮ್ಮ ನಾನು ಬತ್ತೀನಿ ಅಂತ ಆಗ ಅಂತ ಹೇಳಿದೈತೆ ಮಾಡಿದೈತಿ ಇಷ್ಟೊಂದು ದಂಡು ದಳ ಮಂದಿ ಮರ್ಮಲ ಕತ್ತಿ ಕಟಾಯ ಬಂದ್ಕಬಾರು ಹಿಂಗಾಣಿ ಮುಂಗಾಣಿ ಹಿಡ್ಕೊಂಡು ನಾ ಸೌದೇರಿ ಒಳಿಸ್ಕೊಂಡು 10 ಲಕ್ಷ ಮುಚ್ಚಿನ ತೋಪಿ ನೆತ್ತಿ ಮಗಿಟ್ಕೊಂಡು ಉಚ್ಚಿನಂಗಿ ಏನನ್ನು ತಗಲಾಯ್ಕೊಂಡು ಇಷ್ಟೊಂದು ಗಂಡು ಗಾಂಡೀವಿ ನಾನು ಶಿವಮೊಗ್ಗ ಸಿತ್ತಯ್ಯ ಅಂದ್ರೆ ಇವತ್ತು ಉದ್ದೇಕು ನೀ ನನ್ನ ಅಗಲಿ ಬರ್ಬೇಕಾದಾಗ ಕಾರಣವೇನಪ್ಪ ಇರು ಅಂತಂದು ಟಾಟಕ್ ಕಣ್ಣ ನಿರೂಪಿಸಿ ಒಂದು ತೊಟ್ಟೆ ಸುಮಾರ ಒಂದು ಕುಂಟಾಳ ಅರ್ಧಂಗ್ ಕರೆದು ಬಿಟ್ಟಿನಿ ಅಲ್ಲೇ ಆಗ ಅಕ್ಷರಲ್ಲ ಕೇಳಿದೆ ಎಲ್ಲೋಪ್ಪ ಮಾಡಲ್ಲ ಮುಗುಲಿಲ್ಲ ಗುಡುಗಿಲ್ಲ ಸಿಡ್ಲಿಲ್ಲ ಇದೇನ್ ಸೋದಿವೋ ಅಮ್ಮ ಅಲ್ಲಿ ದಡ್ಡೆ ಸಣ್ಣ ಕಾದ ಮಾಡಿ ಆಲೂಗಿ ಮಾಡಿ ಕುರಿಯಾರ ಅನ್ನ ಬಸ್ ನೀರ್ ಕಣ ನಡಿಯಮ್ಮ ಅಂತ ಹಾಗೆ ಹೇಳ್ಬಿಟ್ಟ ಅಳ್ಳಾಡದ ಲಕ್ಕ ಎಲ್ಲಾರ ಲಕ್ಕ ಅಂತ ಅಡ್ಡೋಗ್ಬಿಟ್ಲು ಉಬ್ಬೇಕು ನೀ ಅಗ್ಲಿ ಹಾಕೊಂಡ ಲಕ್ಕರಿ ಬರ ತಾಣ ಎಳಿಗೆ ಬಂದು ಕಟ್ಟೆ ಊರ್ ಮುಂದಕ್ಕೆ ಹೋಗೋರೊಳಗ ಹಾಕೊಂಡ್ ಹಾಕೊಂಡ್ ಬರ್ಬಿಟ್ಟು ಸಿತ್ತಾಯ್ ಆಗ ಊರ್ ಮುಂದೆ ನಿಂತ್ಕೊಳದ್ರೆ ಜನ ಏ ಯಾವ ಊರ ನಿಂದು ಯಾರ್ದ ನೀನು ಬಿಡ್ಕೋಬಲ್ಲ ಕಣ ಒಳಕ್ ನಾವು ಅಂತ ಆಗ ಬರೀ ಹೇಳಿದೆ ನಾನು ಅಕ್ಷರ ಲಕ್ಕಿ ಮಗ ದಡ್ಡ ಬರ್ದಾಗ ಒಂದು ದಡ್ಡ ಬಬ್ಬೂರ ನೀನು ಎಷ್ಟು ಹೇಳಿ ಕೇಳಲ್ಲ ಬಿಡ್ಬೇಕು ನಮ್ಮನ್ನ ಅಂತ ಬಿಡ್ಲಿಲ್ಲ ಸರಿಯಾದ ಕಂಡು ಅಂತ ಬಿಟ್ಬಿಟ್ಟು ಅಂತ ಕೆಂಡ ಒಂದೊಂದು ಕೆಂಡ ಇಟ್ಟಿಡ್ದಪ್ಪ ನೆಗದ್ ಬಿದ್ಬಿಟ್ಟು ಬಚ್ಚಿ ಅಲ್ಲಿ ಕಾವಲುಗಾರಿದ್ರಲ್ಲ ನೆಲಕ್ಕೆ ಬೀಳಬಾರ್ದು ನಮ್ಮ ಮ್ಯಾಗ ಬಿದ್ಬಿಟ್ರೆ ಸತ್ಯವಾದ ಮಾತು ಸುಟ್ಟು ನಿರ್ವಹಿಸ ಆಗಿ ಹೋಗ್ಬಿಡ್ತು ನಾವು ಸವಾಸ ಕೆಟ್ಟ ಸವಾಸಪ್ಪ ಬ್ಯಾಡ್ಬಾರ ಏನು ಹೋಗ್ಬಾರ್ದು ಮಾರೆ ಒಳಕ ಏನು ಬಾರ್ದಂತೆ ಬೆಳಗಡೆ ತಿರಿಂದಂತೆ ಹುಬ್ಬೇಯಾಕೋನೆಲ್ಲ ಬಾಗುಲಿ ಗೋಡು ದೈದಾನೆ ಒಂಬತ್ತು ತೊಂಡಾಗೈತೋ ಎಡಗಡೆ ತಿರಿಗೈದಾನ ಕಟ್ಟೇನೇ ನೋಡಿನ್ನ ಜಾಡಿಸಿ ಒದ್ದೈದಾನೆ ತಿಪ್ಪೆಗೂ ಬಿದ್ದೈತಲ್ಲೋ ಉರಿಗಣ್ಣಿ ಬಿಟ್ಟವೂನೆ ಕತ್ತೆ ತಿಪ್ಪೆ ನೋಡೋ ದೇವಣಿಗೆ ಇಡ ಆಗಿತು ದಡ ದಡೋನೇ ನಡೋದವನೇ ಆಗಾನೆ ಸಿತ್ತಯ್ಯ ಕ್ವಾಟೇನೇ ನೋಡಿನ್ನ ಅಲಂಗುರು ಮೇಲಾಗ ಸ್ವಾಮಿ ಹೋಗ್ಯವನಪ್ಪ ಅಲ್ಲಿಗೂ ಮಾತು ನಾಡಿ ಬಿದುರಮ್ಮ ಮಾತು ನಾಡಿ ನನ್ನಮ್ಮ ಮಾತೇ ನಾಡೋ ತಾಯಿ ಮನ ಬಂದಂಗೂ ಕಲ್ಲೇ ಲಿಂಗ ಮಲ್ಲೇ ಲಿಂಗ ಭೂತಾಳಿರು ಬದ್ರಿ ಗುಡ್ಡು ದತ್ತಯ್ಯ ಕರಿ ಉಣಸೇ ಕರಿ ಅಮ್ಮ ಕರಿ ಹೋದ ನಳಿ ಮಾರಕ ಕಲ್ಲುನು ಗುಂಡೋನೆ ಕಾಡು ಗುಡ್ಡು ದೋನೆ ಕೈಲಾಸು ದೋನೆ ಅಂಬೆರಾಯಿರು ಸ್ವಾಮಿ ತುಂಬೆರಾಯಿರು ಸ್ವಾಮಿ ನೂರ ಒಂದು ಲಿಂಗೋದು ಮಾಲಿಂಗ ಸ್ವಾಮಿ ನನುದವನು ಆಗಾರೆ ನೋಡೆನ್ನ ಒತ್ತೆ ಮನುಗೋದಂತೆ ಕತ್ತಾಲಾಗೋದಂತೆ ದಣ್ಣರು ಬರೂ ಬರಂತೆ ಕುರಿಯರು ಬರೂ ಬರಂತೆ ಇಳದೇನು ಆಗೈದಾನೆ ಅಣ್ಣಯ್ಯ ನೋಡಿನ್ನ ಉತ್ತರಾನೇ ಬರುದಲ್ಲೋ ಗಿಡುಗಾನ ಕೈಗೇನೆ ಕೊಟ್ಟೆ ಕಳಿಸೈದಾನೆ ದಣ್ಣರು ಕುರಿಯರುನೆಲ್ಲ ಕೇಳುದಾನೋ ಸಿತ್ತಯ್ಯ ಪದ್ಮಾವತಿ ಮನೆಯಂದು ತೋರಿಸಿರು ಒಂದಾನೋ ತೋರಿಸಿದೇ ಬರ್ಯಂದು ಕರುಕಂಡೇ ಹೋಗ್ಯವ್ರ ಒಂದಾಣಿ ಕಡ್ಲಲ್ಲೋ ಒಂದಾಣಿ ಬೆಲ್ಲಲ್ಲೋ ಕೊಡಿಸಿದು ಕಾರುಣದಿಂದ ಇದೆ ಸ್ವಾಮಿ ಪದ್ಮಾವತಿ ಮನೆಯಂದೇಳಾರು ಆಗಾನೆ ನೋಡಿನ್ನ ಪದ್ಮಾವತಿ ಮನೆ ಮುಂದೆ ಒಂದೇನೆ ಡೋಲೇನೆ ಕಟ್ಟೆ ಇರಬೋಳಂತೆ ಒಂದೇಟೆ ಬರುದಾರೆ ಒಂದೇ ಸೌರ ಒಂದೇ ಎರಡೇಟೆ ಬರುದಾರೆ ಎರಡೇನೆ ಸೌರಂದು ಡೋಲೆ ಹಾಕಿರುವವರು ನಂಬಾರ ಹಾಕಿರುವವರು ಓದಾನೋ ಶಿವ ಶಿವ ಶಿವನೇನೆ ಮಗನಲ್ಲೋ ಶಿವಶತ್ರು ಲಿಂಗಂತೆ ಸಿಕ್ಕಾಬಟ್ಟರುದೈದಾನಪ್ಪ ನಮಗ ಕಾಲಗಳಿಗಾಗೂ ಪದ್ಮಾನೇ ವತಿಯಲ್ಲೋ ಒಳಗಾಡೆ ಕುಕ್ಕಂಡು ಅವನಂತ ಧ್ವರಿ ಮಗನು ಅವನಂತ ಪರುಧಾನೋ ಒಂದೇಟೆ ಒಡೆದಾರು ಒಂದು ಸಾವಿರಾನೇ ಎಂದೋರು ಎದೆಯೇ ಬೀಳೋರಲ್ಲೋ ಬಂದೋರು ದರು ನೋಡು ಇನ್ನೆಂತ ಕೋಟಾದಿ ಸುರಂಡೆ ಪವಳಂತೂ
ఆగాడే నోడిన్న వందంబా కలుదల్లె పద్మావతి నోడిన్న వరుగడ బందైదాళె యావు రోయే నిందో ఎల్లింద బండయ్య అందే కేళోళంచ ఎల్లన్న బరులమ్మ ఎల్లన్న ఇరులమ్మ యావు రేయే నిందో యావు జాతి ఎన్నో పద్ ಕಾಡು ಗೊಲ್ಲರ ಕೂಗು ಕಾರ್ಯಕ್ರಮ ನಮ್ಮ ಗೊಲ್ಲರ ಸಂಪ್ರದಾಯ ಜನಪದ ಸಾಹಿತ್ಯ ಉಳಿಸಲು ತ್ರೀ ಸ್ಟಾರ್ ಕನ್ನಡ ಯೂಟ್ಯೂಬ್ ಚಾನಲ್ ಮುಂದಾಗಿದೆ. ನೀವು ಇದುವರೆಗೂ ಇನ್ನು ತ್ರೀ ಸ್ಟಾರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಕೆಳಗೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ನಂತರ ಬರುವಂಥ ಬೆಲ್ ಮನೆ ಕ್ಲಿಕ್ ಮಾಡಿ, ಆಲ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಊರಲ್ಲಿ ಜನಪದ ಆಡುವಂಥ ವ್ಯಕ್ತಿಗಳಿದ್ದರೆ ನೀವು ಅಲ್ಲಿ ಜನಪದವನ್ನು ಒಂದು ರೆಕಾರ್ಡ್ ಮಾಡಿಬಿಟ್ಟು ನಮ್ಮ ಒಂದು ವಾಟ್ಸಪ್ ನಂಬರ್ಗೆ ಕಳಿಸ್ಕೊಡಿ. ಈ ಒಂದು ತ್ರೀ ಸ್ಟಾರ್ ಕನ್ನಡ ಪ್ಲಾಟ್ಫಾರಮಲ್ಲಿ ನಮ್ಮ ಗೊಲ್ಲರ ಸಾಂಪ್ರದಾಯಿಕ ಜನಪದವನ್ನು ಉಳಿಸೋಣ. ಥ್ಯಾಂಕ್ ಯು.